ಮಾಡಿರ್ಲಿಲ್ಲ ಫೋನು, ವಾಟ್ಸ್ಆಪ್ ಬ್ಲಾಕ್ ಮಾಡಿ ಇಟ್ಟಿದ್ದೆ. ಮಾಡದ್ನಾಗ ಇಲ್ಲ ಇಲ್ಲ, ನಾನೇನೆ ಫೋನ್ ಮಾಡಿ ನೋಡಪ್ಪ ನಿಂದು ಸೌರ ಇದೆ, ನೀನು ಅವನ್ನ ಬ್ಲಾಕ್ ಮೇಲ್ ಮಾಡಕ್ ಹೋಗ್ತಾ ಇದೀಯ, ತಪ್ಪು ಅದು. ಅರ್ಥ ಆಯ್ತಾ? ನಿಂದು ಒಂದು ನಿಮಿಷಕ್ಕೊಂದ್ 1,000 ಬರ್ತದೆ. ಅವನಿಗೆ ಏನೇನ್ ಬೈದಿದ್ಯೋ, ಅವನ ಹತ್ರ ಏನೇನ್ ಮಾಡಿದ್ಯೋ, ಪಾಪ ಅವನ್ನ ಅದೊಂದು ಹುಡುಗಿ ಜೊತೆ ಫ್ಲರ್ಟ್ ಮಾಡ್ಕೊಂಡಿರೋದನ್ನ ಹಿಂಗ್ ಮಾಡ್ತಾ ಇದೀಯ, ಹುಡುಗಿಗೂ ಹೋಮನ ತಿರುಗಿಸಿ ಪರಕ್ಸಿ ಅವನ್ ಅವಳನ್ನ ಇಟ್ಕೊಂಡು ನನಗೆ ನಿಮ್ಮಿಬ್ರದು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಬಟ್ ಹೇಳ್ತಾ ಇದೀನಿ, ಅವನು ಒಂದ್ ಮನೆ ಹಾಳ್ ಮಾಡಾದ್ಮೇಲೆ ಅವನ್ ಮನೆ ಹಾಳಾದ್ರೆ ಅವನ್ ಸುಮ್ನಿರ್ತಾನ? ಬಿಡ್ತಾನ ನೋಡು ಅವನು ನಿಂದು ನುವೇ ಅಂತ ಅಂದೆ. ಆಮೇಲೆ ಅವನಿಗೆ ಹೇಳ್ದ, ತಿರುಗ್ ನನ್ ಫೋನ್ ಮಾಡ್ದ, ನೀನ್ ಹೇಳ್ದಂಗೆ ಹೇಳ್ತಾವನೆ ಪ್ರೆಸ್ ಅಲ್ಲಿ ಅಂತ. ಫೇಸ್ ಮಾಡು ಅಂದೆ, ಈಗ ಫೇಸ್ ಮಾಡು, ತಲೆ ಕತ್ತರಿಸ್ಬಿಡ್ತೀನಿ, ಹಂಗ್ ಕತ್ತರಿಸ್ಬಿಡ್ತೀನಿ, ಇವೆಲ್ಲ ಏನದು, ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಿನ್ನ ಅಂದೆ. ಆಮೇಲೆ ಈಗ ನಾನು ಏನೇ ಆದ್ರೂ ಪ್ರೊಡ್ಯೂಸರ್ ಪರ ಇವೆಲ್ಲ ಬೇಕಾ? ಬೇಕಾ ಸರ್? ಹೇಳಿದ್ರೆ ಅಲ್ಲ ಅಲ್ಲ, ಹರ್ಷ ಪರ್ಸೆಂಟ್ ಹರ್ಷ ಮತ್ತೆ ಪಾಪಣ್ಣ ಎಲ್ಲ ಇದ್ರಂತಲ್ಲ ಅವತ್ತು ನಿಮ್ ಜಗಳಾಡ್ದಾಗ. ಯಾವತ್ತು? ನಿಮ್ ಹೋಟ್ಲ ಅವರೆಲ್ಲ ಇದ್ರಂತಲ್ಲ ನಿಮ್ ಜಗಳಾದಾಗ. ಅವ್ರೆಲ್ಲಾನು ನೋಡ್ತಾ ನಿಂತಿದ್ರು, ಅವ್ರು ಬೈದ್ನಲ್ಲ ನಾನು. ಅವ್ರೆಲ್ಲ ರೀ, ನೀವೆಲ್ಲ ಒಂದ್ 15 ಜನ ಇದ್ದೀರಾ, ಒಬ್ಬ ಕೆಲ್ಸಕಾರ ಹೊಡಿಬೇಕಾದ್ರೆ ನೋಡ್ತಾ ನಿಂತಿದ್ದೀರಲ್ಲ, ನೀವು ಒಬ್ಬ ಹೋಟ್ಲ್ ಓನರ್ ಆಗಿ ನಾಚಿಕೆ ಆಗಲ್ವ ನಿನ್ಗೆ ಹರ್ಷ ಅಂತ ಬೈದ್ನಲ್ಲ ನಾನು. ಆಮೇಲೆ ಅವು ಪೋಲಿಗಳು ರಾಕೇಶ್ ಪಾಪಣ್ಣ ಅಂತ ಇದ್ದಾನಲ್ಲ, ಅಪ್ಪನ ಕೆಲ್ಸ ಏನು ಗೊತ್ತಾ? ಊಟ ಕೊಡೋದು. ಆಮೇಲೆ ಯಾರ ಲಿಟಿಗೇಷನ್ ಪ್ರಾಪರ್ಟಿ ಇದ್ರು ಕೈ ಹಾಕೋದು, ಕೇಸ್ ಹಾಕೊಳ್ಳೋದು. ಬಡವ್ರದ್ದು 1 ರೂಪಾಯಿ ಅವನಿಗೆ ಮೈಸೂರಲ್ಲಿ ಬೆಲೆ ಇಲ್ಲ. ಅವ್ರ ಮಗ ಇವನು, ಆದ್ರೆ ನಮ್ಮ ಹತ್ರ ಏನ್ ಬಲ ಬಿಚ್ಚಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ದಿಸ್ ಇಸ್ ದ ಪ್ರಾಬ್ಲಮ್ ಅಂತ ಅವನು ಅವನು ಇರೋದು. ಇನ್ ಹರ್ಷ ಅವನೇನು ಗೊತ್ತಾ, ಅವ್ರು ತುಂಬಾ ಸಾಲ ಮಾಡ್ಕೊಂಡವನೆ, ಹೆಸರಿಗೆ ಅದು ಚೆನ್ನಾಗ್ ನಡೀತಾ ಇದೆ ಪಾಪ. ಸೋಶಿಯಲ್ಸ್ ಅದೆಲ್ಲ ಕ್ಲಬ್ ಮೆಂಬರ್ಸ್ ಮೆಂಬರ್ಶಿಪ್ ತಗೊಂಡು ಮಾಡ್ಕೊಂಡಿರೋದದು ಎಲ್ಲಾರ್ದು. ಇದು ಅವನದೇನ್ ಸ್ವಂತ ಇಲ್ಲ, ಎಲ್ಲಾರ ಹತ್ರನು ಈಸ್ಕೊಂಡು ಮಾಡಿರೋದು ಬಿಸ್ನೆಸ್ ಬಿಡಿ, ಅದೇನ್ ನಾವು ತಪ್ಪು ಅಂತ ಹೇಳೋದೇ ಇಲ್ಲ. ಅವನೇನು ಗೊತ್ತಾ, ಕ್ಲಬ್ ಅಲ್ಲಿ ಅವನ್ ಕೂತ್ಕೋಬಿಟ್ಟು ಅವನೇ ಹೊಡೆದ್ಬಿಡೋದು ಬೇರೆ ಕಸ್ಟಮರ್ಗೆ. ಪವಿತ್ರ ಗೌಡ ಇವರು ಒಂದ್ ರೂಮ್, ದರ್ಶನ್ ಇನ್ನ ಅವ್ರಗೊಳಗೆ ಇವನು ಊಟ ಹಾಕಿರೋದು ಪೂಲ್ ಸೈಡ್. ಈ ಬೃಹಸ್ಪತಿಗಳಿಗೇನೆ ನಾನು ಯಾರೋ ದೊಡ್ಡ ಇವ್ರ ಕರ್ಕೊ ಬರ್ತಾವನೆ ಅಂದ್ರೆ ಇವ್ರಿಗೇನೆ 15 ಜನ. ನಾನ್ ಬಂದು ಬೈದಿದ್ದು ಅವ್ರಿಗೇನೆ. ಅಲ್ಲ ರೀ, 15 ಜನ ಇಟ್ಕೊಂಡು ಒಬ್ಬಂಗ್ ಹೊಡಿತಾ ಇದ್ರೆ ನೀವು ನೋಡ್ಬೇಕಲ್ವಾ ಹರ್ಷ, ನೀನ್ ಒಬ್ಬ ಹೋಟ್ಲ್ ಓನರ್ ಆಗಿದ್ರೆ ಕಾಲ್ ಕಟ್ಬಿಟ್ಟ ನನ್ಗೆ, ಅಣ್ಣ ಅಣ್ಣ ನನ್ ಮಿಸ್ಟೇಕ್ ಮಾಡ್ಕೋಬೇಡ ಅಣ್ಣ ಅಂತ. ಸರಿ ಹೋಗ್ರಪ್ಪ ನಮ್ಗೇನು ಅನ್ಬಿಟ್ಟು ಕಳಿಸ್ದೆ ಮುಗ್ದೋಯ್ತು. ನಿನ್ನೆ ನಾನು ಅಂದೆ, ಯಾರು ಒಳ್ಳೆಯವರಲ್ಲ ನಿನ್ನ ಹತ್ರ ಇರೋರು, ಬರೀ ಒಂದು ಫ್ರೆಂಡ್ ಅಲ್ಲ. ಈಗ ಸ್ಟೇಷನ್ ಹೋದ್ನಲ್ಲ, ಅಯ್ಯೋ ಪ್ರೆಸ್ಗೆ ತಲೆ ಕಡಿತೀನಿ ಬಡಿತೀನಿ ಅಂತ ಹೇಳದ್ನಲ್ಲ, ಎಲ್ಲ ಶಾಶ್ವತ ಅಲ್ಲ ಅಶ್ವ ದರ್ಶನ್, ತಪ್ಪು ನೀನ್ ಹೇಳಿರೋದು. ಆಮೇಲೆ ಅವರು ಒಳ್ಳೆಯವರಲ್ಲ ನಿನ್ ಜೊತೆ ಇರೋರು. ಉಮಾಪತಿ ನಿಮ್ಗೆ ಗೊತ್ತಿರತ್ತೆ, ನಾನು ಬೇರೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ಬಾರ್ದು. ಆಮೇಲೆ ನೀನ್ ಬೇಗ ಸಿಗಾಕತ್ತೀಯ, ಎಂಕ್ವೈರಿ ಆದ್ರೆ ನನಗೆ ಪೊಲೀಸ್ ರಿಪೋರ್ಟ್ ಬಂದಿರೋದೇ ಬೇರೆ ಇದೆ. ಅವರು ಪೊಲೀಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಕರೆಕ್ಟ್ ನಾವು ನೋಡಿ ಸರ್, ಸೆಲೆಬ್ರಿಟೀಸ್ ನಾವೇನು ಮಾಡಕ್ಕಾಗಲ್ಲ, ಎಲ್ಲ ತೆಗಿತೀರ, ಆಗ ನಿಮ್ ಫ್ರೆಂಡು ಬರ್ಬೇಕಾಗತ್ತೆ ಸರ್ ಅಂತ ಅಂದ್ರು. ನಾನೇನ್ ಹೇಳಿ ಅದಕ್ಕೆ, ಅದಕ್ಕೆ ಹೇಳ್ದೆ ಆದ್ರೆ ನೀನು ಸೇರ್ಕತಿಯ, ನೀನು ಇನ್ವಾಲ್ವ್ ಆಗ್ತೀಯ, ಮುಂದುವರ್ಸ್ಕೋ ನಮ್ಗೇನು, ನೀನ್ ಬಾ ತೋಟಕ್ಕೆ ಬಾ ತೋಟಕ್ಕೆ ಅಂತ ಬಿಟ್ಟು ಬಿಟ್ಬಿಡು, ನಾವು ಸೀನ್ಗೂ ಇಲ್ಲ ನಾವು ಬರೋದು ಇಲ್ಲ. ಅದಕ್ಕೆ ನಾನೇ ಈಗ ನೋಡಿ ಎಷ್ಟು ಆರಾಮಾಗಿದ್ದೀನಿ, ರಿಲ್ಯಾಕ್ಸ್ ಆಗಿ ಆಫ್ಟರ್ ಲಿವಿಂಗ್ ಇನ್ ಹೌ ಕ್ಯಾನ್ ಐ ಅಗೇನ್. ಅಯ್ಯೋ ಅವನು ಫೋನ್ ಮಾಡಿದ್ದ ಅಂದ ತಕ್ಷಣ ಡ್ಯಾಡಿ ಕೆಂಡೆ ಮರಲ ಆಗ್ಬಿಟ್ರು, ಏಯ್ ಬಂದ್ಗಿನ್ಬಿಟ್ಟು ನಮ್ಮೇಲೆ ತಿರ್ಗ ದಯವಿಟ್ಟು ಬೇಡಪ್ಪ. ಅವನು ಅವನ್ಗೆ ಗಿಲ್ಟಿ ಇರ್ಲಿ, ಅದು ಅವನ್ ತಪ್ಪು ಮಾಡಿರೋದು ಅವನ್ಗೆ ಗಿಲ್ಟಿ ಇರ್ಲಿ. ಮತ್ತೆ ನೀನ್ ಏನಾರ ಕರ್ಕೊಂಡ್ರೆ ಅದು ಸ್ಟಾಫ್ ಹತ್ರನು ಬೆಲೆ ಇರಲ್ಲ, ನನ್ ಗಾಂಧಿನಗರದಲ್ಲಿ ಬೆಲೆ ಇರಲ್ಲ ಅಂತ ಮೊನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ. ಫೋನ್ ಮಾಡಿ ಹೇಳಿ ಎತ್ತಲಿಲ್ಲ, ಸಿಸಿಪಿ ಹೋಗಿದ್ದೀನಿ ಅಂತ. ಹೋಗ್ಬೇಡ ನೀನೇ ಸಿಗಾಕತ್ತೀಯ ಅಂತಾನೆ ಹೇಳ್ದೆ. ಅವ್ರ ಪೊಲೀಸ್ ನೀಟಾಗೆ ಏನೇನಕ್ಕಾಯ್ತು, ಇದೇನಕ್ಕಾಯ್ತು, ಅದೇನಕ್ಕಾಯ್ತು ಅಂತಾರೆ. ಬರೀ ಅವನ್ ಯಾವ್ದೋ ಬೇರೆ ಹೋಟ್ಲ್ ಅಲ್ಲಿ ಇದು ಏನದು ಪ್ರೆಸ್ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗ್ ಗೊತ್ತಾ, ಯಾಕ್ ನಿಮ್ ಹೋಟ್ಲಲ್ಲಿ ಮಾಡಿಲ್ಲ ಅಂತ ಅವರೆಲ್ಲ
ನಿಮ್ಮಲ್ಲಿ ಏನಾಯ್ತಂತೆ ಏನ್ ವಿಷಯ ಅಂತ ನಾನು ಎತ್ತಕ್ಕೆ ಹೋಗಿಲ್ಲ ಅಷ್ಟೇ.